ಇವತ್ತು ನಾನು ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, ಎಡೆ ನುಗ್ಗೆ ಸೊಪ್ಪು. ಈ ಸೊಪ್ಪು ನಮ್ಮ ತೋಟದ ಸೊಪ್ಪು, ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಒಂದು 100 ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ, ಒಂದು ಸ್ಪೂನು ಕಾಳುಮೆಣಸು, ಒಂದು 8 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಸ್ವಲ್ಪ, ಒಂದು ಈರುಳ್ಳಿ ದೊಡ್ಡದು, ಎಣ್ಣೆ, ಹಸಿಮೆಣಸಿನಕಾಯಿ ಕುಯ್ಕೊಂಡಿದ್ದೀನಿ ಒಗ್ಗರಣೆಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ. ಈ ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಈ ಥರ ಸಣ್ಣಗೆಲ್ಲ ಬಿಡಿಸ್ಕೋಬೇಕು, ಕಡ್ಡಿ ಬೇರೆ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲ ಬಿಡಿಸ್ಕೋಬೇಕು, ಈ ಥರ ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಸಣ್ಣಗೆ. ಈ ಥರ ಎಲೆ ಬಿಡಿಸ್ಕೋಬೇಕು ನೋಡಿ. ಈ ಥರ ಬಿಡಿಸ್ಕೊಂಡಿದ್ದೀನಿ. ಬೇಳೆಗೆ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ. ನೀರು ಚೆನ್ನಾಗಿ ಕಾಯಬೇಕು. ನೀರು ಕಾದಿದೆ, ಬೇಳೆ ಹಾಕ್ತಾ ಇದ್ದೀನಿ. ಎರಡು ಸರಿ ತೊಳ್ಕೊಂಡಿದ್ದೀನಿ ಬೇಳೆನ, ಚೆನ್ನಾಗಿ ಬೇಳೆ ಹಾಕ್ತಾ ಇದ್ದೀನಿ. ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬೇಳೆ ಬೇಯ್ತಾ ಇದೆ, ಹಸಿಮೆಣಸಿಕಾಯಿ ಬೇಯಿಸ್ಕೋಬೇಕು. ಹಸಿಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ಬೇಳೆ ಸ್ವಲ್ಪ ಹಸಿಮೆಣಸಿಕಾಯಿ ಚೆನ್ನಾಗಿ ಬೇಯಬೇಕು. ಬೇಳೆ ಬೆಂದಿದೆ, ಹಸಿಮೆಣಸಿಕಾಯಿ ಎತ್ಕೋತಾ ಇದ್ದೀನಿ. ಹಸಿಮೆಣಸಿಕಾಯಿ ಎತ್ಕೊಂಡೆ, ಸ್ವಲ್ಪ ಬೆಂದ ಬೇಳೆ ಖಾರಕ್ಕೆ ಎತ್ಕೊಂಡಿದ್ದೀನಿ. ಸೊಪ್ಪು ಹಾಕ್ತಾ ಇದ್ದೀನಿ, ಸೊಪ್ಪು ತೊಳ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಬೆಂದ್ರೆ ಸಾಕು, ಜಾಸ್ತಿ ಬೇಯಿಸಬಾರ್ದು ನುಗ್ಗೆ ಸೊಪ್ಪನ್ನ. ಇದೇನು ಸ್ವಲ್ಪ ಬೇಯಬೇಕು, ಎಳೆ ಸೊಪ್ಪು ಜಾಸ್ತಿ ಬೇಯಿಸಬಾರ್ದು. ಸೊಪ್ಪು ಬೆಂದಿದೆ, ಬಸ್ಕೋತಾ ಇದ್ದೀನಿ ಸೊಪ್ಪು, ಬಸ್ಕೋತಾ ಇದ್ದೀನಿ. ಸೊಪ್ಪು ಒಗ್ಗರಣೆ ಮಾಡೋಕ್ಕೆ ಬಾಣಲಿ ಇಡ್ತಾ ಇದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ, ಒಂದು 50 ಗ್ರಾಮ್ ಎಣ್ಣೆ ಆದರೂ ಸಾಕು. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗಂಗಿಲ್ಲ, ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದೆ, ಇಷ್ಟ ಆದರೆ ಸಾಕು. ಸೊಪ್ಪು ಹಾಕ್ತಾ ಇದ್ದೀನಿ, ನುಗ್ಗೆ ಸೊಪ್ಪು ವಾರಕ್ಕೊಂದು ಸತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ. ಚಳಿ ಜ್ವರ ಕೆಮ್ಮುಗೆ ಎಲ್ಲಕ್ಕೂ ಒಳ್ಳೆಯದು. ಈ ಕೊರೋನಾ ಅಂತೂ ದೂರ ಓಡೋಯ್ತದೆ. ವಾರಕ್ಕೊಂದು ಸತಿ ಮಾಡ್ಕೊಂಡು ತಿನ್ನಿ. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆಂದ ನುಗ್ಗೆ ಸೊಪ್ಪುಗೆ. ಸೊಪ್ಪು ಒಗ್ಗರಣೆ ರೆಡಿ ಆಯಿತು. ಉಪ್ಸಾರು ಖಾರ ರುಬ್ಕೋತಾ ಇದ್ದೀನಿ, ಹಸಿಮೆಣಸಿನಕಾಯಿ ಬೇಯಿಸ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಸ್ವಲ್ಪ ಬೆಂದ ಬೇಳೆ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಗೆಡ್ಡೆ, ಜೀರಿಗೆ ಸ್ವಲ್ಪ ಒಂದು 1/2 ಸ್ಪೂನ್ ಐತೆ, ಕಾಳುಮೆಣಸು 1 ಸ್ಪೂನು,
ಹುಣಸೆ ಹಣ್ಣು, ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿನೇ ಹಾಕಬೇಕು. ಸ್ವಲ್ಪ ಉಪ್ಪು, ನೀರೇನು ಬೇಕಾಗಲ್ಲ, ನೀರು ಬೇಕಾದರೆ ಸ್ವಲ್ಪ ಬೆಂದ ಬೇಳೆ ನೀರು ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈ ನುಗ್ಗೆ ಸೊಪ್ಪು ಉಪ್ಪಿನಸರಿಗೆ ಹಸಿ ಮೆಣಸಿನಕಾಯಿ ಖಾರ ಆಯ್ತರೆ ತುಂಬ ಚೆನ್ನಾಗಿರ್ತದೆ. ನೀವು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅನ್ನಕ್ಕೂ ಮಡಿಕೋಬೋದು, ಚಪಾತಿ ರಾಗಿ ರೊಟ್ಟಿಗೆಲ್ಲ ತಿನ್ಬೋದು. ಖಾರನ ನುಣ್ಣಗಾಡಿಸ್ಕೋಬೇಕು, ನುಣ್ಣಗಾಗಿದೆ ಉಪ್ಪಿನಸರು ಖಾರ, ನೋಡಿ ಈ ಥರ ಇರಬೇಕು. ಉಪ್ಪಿನಸರು ಖಾರ ರೆಡಿ ಆಯಿತು. ನುಗ್ಗೆ ಸೊಪ್ಪು ಉಪ್ಪುಸಾರು ಪಲ್ಯ ರೆಡಿ ಆಯಿತು. ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.